ಇವತ್ತು ರೇವಿ ಆರ್ಟ್ ಗ್ಯಾಲರಿನಲ್ಲಿ ರಾಮಕೃಷ್ಣ ಮತ್ತು ವೀರೇಶ್ವರ ಸ್ವಾಮಿಯವರ ಈ ಅರ್ಬನ್ ಸ್ಪೇಸಿಂಗ್ ಬಗ್ಗೆ ಮಾಡಿರುವಂಥ ಪೇಂಟಿಂಗ್ ಒಂದು ಎಕ್ಸಿಬಿಷನ್ನ ನಾನು ಇನಾಗ್ರೇಟ್ ಮಾಡೋಕ್ಕೆ ಭಾಳ ಸಂತೋಷ ಆಯಿತು. ನಮ್ಮ ಬೆಂಗಳೂರು ನಗರ ಹೇಗೆ ಕಾಲಕಾಲಕ್ಕೆ ಬದಲಾವಣೆಯನ್ನು ಹೊಂದ್ತಾ ಇದೆ, ಕ್ರಮೇಣ ಯಾವ ಒಂದು ಕಾಂಪ್ಲೆಕ್ಸಿಟಿಯ ಲೆವೆಲ್ನ ತಲುಪಿದೆ ಅನ್ನೋದನ್ನು ಇವರು ಆರ್ಟ್ ಫಾರಂನಲ್ಲಿ ಭಾಳ ಚೆನ್ನಾಗಿ ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಗುಡ್ ರೀವ್ಸ್ ಗ್ಯಾಲರಿ ಅವೈಲಬಲ್ ಹಿಯರ್ ಇನ್ ದ ಸೌತ್ ಬ್ಯಾಂಗ್ಳೂರ್ ಆ್ಯಂಡ್ ಸೀನ್ಸ್ ದೆನ್ ಫಾರ್ ದ ಲಾಸ್ಟ್ ಫ್ಯೂ ಇಯರ್ಸ್ ದೇ ಹ್ಯಾವ್ ಬೀನ್ ಪುಟಿಂಗ್ ಅಪ್ ಸಚ್ ಎ ಗ್ರೇಟ್ ಶೋ. ಇಟ್ಸ್ ಅ ಪ್ಲೆಜರ್ ಕಮಿಂಗ್ ಟು ದಿಸ್ ಯುನೋ ಗ್ಯಾಲರಿ, ದ ರೀವ್ಸ್ ಗ್ಯಾಲರಿ. Though it's perched on the fourth floor, it's got a lot of light and air. It's a, you know, what a gallery should always have. And my name is Ramakrishna. I'm from Hyderabad. My work is a village environment, totally urban landscape. My environment developed the tight city and limited greenery and no open place. The color bright, I'm using bright colors. ಒಂದು ಅವಕಾಶ ಕೊಟ್ಟಿರ್ತಕ್ಕೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ನನ್ನ ಕಲಾಕೃತಿ ಹೇಗೆ ಅಂತಂತಂದರೆ ಮೈ ಜರ್ನಿ ಆಫ್ ಇನ್ ವಿಜುವಲ್ಸ್ ಅಂದರೆ ಚಿಕ್ಕ ಫಾರ್ಮ್ಗಳನ್ನು ಅದನ್ನು ಬೇರೆ ಬೇರೆ ರೀತಿಯಲ್ಲಿ ನೋಡುವ ಹಾಗೆ, ಹಾಗೂ ಅದು ಎಲ್ಲವೂ ಕೂಡ ಭೂಮಿಗೆ ಸಂಬಂಧಪಟ್ಟದ್ದಂಥದ್ದು. ಈ ಅರ್ಥ ಅನ್ನುವಂಥದ್ದಿದೆಯಲ್ಲ, ಅರ್ಥನ ನಾನು ಹೇಗೆ ಸೇವ್ ಮಾಡ್ತೀನಿ ಮತ್ತು ಅದರಿಂದ ಲಾಭನೂ ಇದೆ ನುಕ್ಸಾನೂ ಇದೆ. ಒಂದು ಯಾವುದಾದ್ರೂ ನಾವು ಬೇರೆ ಥರ ನೋಡಬೇಕು ಅಂತಂದರೆ ಒಂದು ಕಡೆ ಅದನ್ನು ಇನ್ನೊಂದು ರೀತಿಯಲ್ಲಿ ನೋಡಬೇಕಾಗತ್ತೆ. ಒಂದು ಕಲಾಕೃತಿ ನಮಸ್ಕಾರ ಎಲ್ಲರಿಗೆ. ನನ್ನ ಹೆಸರು ರಜನಿ ರೇಖಾ. ನಾವು ಇದು ರೀವ್ಸ್ ಆರ್ಟ್ ಗ್ಯಾಲರಿ 2015 ಸ್ಟಾರ್ಟ್ ಮಾಡಿದ್ದೀವಿ. ಆವಾಗಿನಿಂದ ಒಳ್ಳೆ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಮೇಲೆ ಆರ್ಟ್ ಶೋಸ್ ಮಾಡ್ತಾ ಇದ್ದೀವಿ. ಈಗ ಗ್ಯಾಲರಿಯಲ್ಲಿ ಮೆಟ್ರೋಪೊಲೀಸ್ ಅಂತ ಟೈಟಲ್ ಬಗ್ಗೆ ಇಬ್ಬರು ಕಲಾವಿದರು ಪೇಂಟಿಂಗ್ಸ್ ಮಾಡಿದ್ದಾರೆ. ಒಬ್ಬರು ಸ್ಕಲ್ಪ್ಚರ್ಸ್ ಮೇಲೆ ಮಾಡಿದ್ದಾರೆ, ಇನ್ನೊಬ್ಬರು ಪೇಪರ್ ವರ್ಕ್ಸ್ ಮಾಡಿದ್ದಾರೆ. ಇದು ಅರ್ಬನ್ ಲ್ಯಾಂಡ್ಸ್ಕೇಪ್ಸ್, ಅರ್ಬನ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಅಂತ. ನನ್ನ ಹೆಸರು ಸೌಮ್ಯ ಸುನೀಲ್ ಅಂತ. ನಾನು ಇಲ್ಲೇ BTM ಇರೋದು. ರಜನಿ ರೇಖಾ ನನ್ನ ಫ್ರೆಂಡು. ಬಟ್ ಈ ಥರ ಗ್ಯಾಲ್ರಿ ಜಯನಗರಲ್ಲಿ ಬಂದಿದ್ದು ನಂಗೆ ತುಂಬ ಖುಷಿ ಆಗ್ತದೆ, ಯಾಕಂದರೆ ಈ ಥರ ಇಷ್ಟು ಒಳ್ಳೆ ಗ್ಯಾಲ್ರಿ ಇರಲೇ ಇರಲಿಲ್ಲ ನೋಡಿ. ಇವಾಗ ಆರ್ಟಿಸ್ಟ್ ಮಾಡಿದ್ಮೇಲೆ ಅವ್ರ ಬಗ್ಗೆ ಶೋಕೇಸ್ ಮಾಡೋದಕ್ಕೆ ತುಂಬ ಬೇಕಾಗತ್ತೆ. ಇವರು ಈ ಥರ ಪ್ರೋತ್ಸಾಹ ಕೊಟ್ಟರೆ ನಮ್ಮಂಥವ್ರು ಬಂದು ಒಂದು ಕಲೆಯಲ್ಲಿ ಯಾರು ಆರ್ಟಿಸ್ಟು ಏನು ಅವ್ರ ಬಗ್ಗೆ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗತ್ತೆ.